ಮಾತಾ ಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾಃ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಇಲ್ಲಿ ಬೆಂಗಳೂರಿನಲ್ಲಿ ನಗರೇಶ್ವರ ದೇವಸ್ಥಾನವನ್ನು ನಾವು ದರ್ಶನ ಮಾಡಿದ್ವಿ. ನಮ್ಮ ಭಾರತ ವರ್ಷದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಗ್ರಾಮ ದೇವತಾ ಆಲಯ ಇದೆ. ಇದು ನಗರ ಬೆಂಗಳೂರು, ಅದಕ್ಕೋಸ್ಕರವಾಗಿ ನಗರೇಶ್ವರ. ಇಲ್ಲಿ ಪಾರ್ವತೀದೇವಿ, ವೀರಭದ್ರ ಸ್ವಾಮಿ. ಇವತ್ತು ಆ ಗರ್ಭಗುಡಿಯಲ್ಲಿ ವಿಶೇಷ ಅಲಂಕಾರ ಎಲ್ಲ ಮಾಡಿದ್ದಾರೆ. ದೀಪಮಾಲಿಕ ತಿರುಪತಿಯಲ್ಲಿ ಪ್ರತಿ ದಿವಸ ಸಾಯಂಕಾಲದಲ್ಲಿ ಸಹಸ್ರ ದೀಪ ಅಲಂಕಾರ ಮಾಡ್ತಾರೆ. ಆ ಥರ ದೇವರಿಗೆ ನಾವು ಅರ್ಚಕರ ಸ್ವಾಮಿಯವರ ಹತ್ರ ಹೇಳಿದ್ವಿ, ಗುರುವಾಯೂರು ಅಲ್ಲಿ ಎಲ್ಲ ದೀಪ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ ಥರ ಮಧುರೈ ಮೀನಾಕ್ಷಿ, ಗುರುವಾಯೂರು ಆ ಥರ ಇಲ್ಲಿ ಇವತ್ತು ವಿಶೇಷ ದೀಪ ಆರಾಧನೆ ಎಲ್ಲ ಆಯಿತು. ನಂದಿಗೇಶ್ವರಿಗೆ ವಿಶೇಷ ಕವಚ, ವೆಂಡಿ ಬೆಂಡಿ ಕವಚ ಹಾಕಿದ್ದೀವಿ. ನಂದಿಕೇಶ್ವರದ ಪರ್ಮಿಷನು ನಮಗೂ ಈಶ್ವರ ಅನುಗ್ರಹಕ್ಕೋಸ್ಕರವಾಗಿ ಇವರ ಅನುಗ್ರಹ ಬೇಕು ನಮಗೂ. ಅವರೇ ಅಲ್ಲಿ ಕೈಲಾಸದಲ್ಲಿ ಪರಮೇಶ್ವರ ಸೇವೆ ಮಾಡಿಕೊಂಡು ಯಾರೆಲ್ಲ ಬರ್ತಾರೋ ಅವರಿಗೂ ದರ್ಶನ ವ್ಯವಸ್ಥೆ ಮಾಡ್ತಾರೆ. ಇವರ ಅನುಮತಿ ತಗೊಂಡು ಪರಮೇಶ್ವರ ದರ್ಶನ ಮಾಡಿಕೊಳ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ 4-5 ದಿವಸ ಮುಂಚೆ ಇವರು ಅಲ್ಲಿ ಹೊಸಕೋಟೆಯಲ್ಲಿ ಕಮಿಟಿ ಎಲ್ಲ ಇವರೆಲ್ಲ ಬಂದಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಂತ. ಆ ಸಮಯದಲ್ಲಿ ನಾವು ಒಂದು ಸಲಹಾ ಕೊಟ್ಟಿದ್ವಿ, ಆಲೋಚನೆ, ಶಂಕರಾಚಾರ್ಯದ ದಿವ್ಯ ಮೂರ್ತಿ ಇಲ್ಲಿ ಇಟ್ಕೊಳ್ರಿ, ಆ ಥರ ಇವರೆಲ್ಲ ಆ ವಿಷಯದಲ್ಲಿ ಶಿರಸ ವಹಿಸಿ ರಾಮಕುಮಾರ್ ಅವರು ವ್ಯವಸ್ಥೆ ಮಾಡಿ ಇಲ್ಲೇ ಈ ಸಮಯದಲ್ಲೇ ಶಂಕರಾಚಾರ್ಯರದ ಮಾರ್ಬಲ್ ಎಲ್ಲ ಚೆನ್ನಾಗಿದೆ ಅದು ಮೂರ್ತಿ, ಅದಕ್ಕೋಸ್ಕರ ತೋಟಕಾಷ್ಟಕ್ಕೆಲ್ಲ ಹೇಳಿ ಅರ್ಚನಾ ಹಾರತಿ ಎಲ್ಲ ಮಾಡಿದ್ವಿ. ನಮ್ಮ ಸಂಸಾರ ಜೀವನದಲ್ಲಿ ಈಶ್ವರ ಭಕ್ತಿ ಬೇಕು. ಯಾರು ತಾಯಿ ತಂದೆ ಇದ್ದಾರೋ ಅವರನ್ನು ನಾವು ಗೌರವ ಮಾಡಬೇಕು. ಮಾತೃದೇವೋ ಭವ, ಪಿತೃದೇವೋ ಭವ, ಮತ್ತು ಗುರುಭಕ್ತಿಯರ ಬಗ್ಗೆ ಇರಬೇಕು. ಅದೇ ಜಗದ್ಗುರು ಶಂಕರಾಚಾರ್ಯರು ಸಣ್ಣ ವಯಸ್ಸಿನಲ್ಲಿ ಶ್ರೀಶೈಲ, ಸೋಮನಾಥ, ಕೇದಾರನಾಥ, ವಿಶ್ವನಾಥ, ರಾಮನಾಥ ಎಲ್ಲ ಕಡೆ ಹೋಗಿ ಶಕ್ತಿಪೀಠಗಳೆಲ್ಲ ದರ್ಶನ ಮಾಡಿ ಅವರು ಈ ದೇಶದಲ್ಲಿ ಭಜಗೋವಿಂದಂ 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 ಆ ಥರ ನಾಗೇಂದ್ರಹಾರಾಯ ತ್ರಿಲೋಚನಾಯ ಆ ಥರ ಶಿವಕೇಶವ ಶಕ್ತಿ ಗಣಪತಿ ಆಸ್ತಿಕ್ಯವನ್ನು ಪ್ರಚಾರ ಮಾಡಿದ್ದಾರೆ. ಅವರೆಲ್ಲ ಸದಾಚಾರವಾಗಿ ಇರಬೇಕು ವ್ಯಕ್ತಿಗಳೆಲ್ಲರೂ. ನಮ್ಮ ಆತ್ಮಗುಣ ಏನು ಉಂಟೋ ಆ ಥರ ನಮ್ಮ ಜೀವಿತದಲ್ಲಿ ಸನಾತನ ಧರ್ಮದಲ್ಲಿ ಆಚರಣ ಪ್ರಧಾನ ಜೀವಿತ, ಪ್ರಚಾರ ಪ್ರಧಾನ ಜೀವಿತ ಇಲ್ಲ. ನಮ್ಮ ಮತ ಹಿಂದೂ ಸನಾತನ ಧರ್ಮ ಆಚರಣ ಪ್ರಧಾನ, ಏನು ಹೇಳ್ತೀವೋ ಅದು ಮಾಡ್ತೀವಿ ನಾವು, ಎದು ಮಾಡ್ತೀವೋ ಅದೆಲ್ಲ ಕೂಡ ನಾವು ಪ್ರಚಾರಕ್ಕೋಸ್ಕರವಾಗಿ ಹೇಳುವುದಿಲ್ಲ. ಧರ್ಮ ನಮ್ಮ ಮುಂಚೆ ಯಾರೆಲ್ಲ ನಮ್ಮ ಪೂರ್ವ ಪರಂಪರೆಯಲ್ಲಿ ಯಾರೆಲ್ಲ ಇದ್ದಾರೋ ಭಾಳ ಅವರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ, ಬೆಳಗ್ಗೆ ಹೇಳುವುದಿಲ್ಲ ಅವರು, ಪ್ರಚಾರ ಮಾಡುವುದಿಲ್ಲ. ನಾವು ಯಥಾಶಕ್ತಿ ಮಾಡ್ತೀವಿ. ಪರಮೇಶ್ವರ ನಮಗೂ ಈ ಅವಕಾಶ ಕೊಟ್ಟಿದ್ದಾರೆ. ಆ ಥರ ವಿನಮ್ರತಾ ವಿನಯ ಅಂತ ಹೇಳಿದ್ದಾರೆ ಅವರು ಇದೆಲ್ಲ ಗೀತೆಗಳು. ವಿನಮ್ರತಾಪೂರ್ವಕವಾಗಿ ನಾವು ದಾನ ಧರ್ಮ ಮಾಡ್ತೀವಿ. ಬೋರ್ಡೆಲ್ಲ ಆಮೇಲೆ ಬಂದಿತ್ತು, ಆಮೇಲೆ ಇಲ್ಲ ಮುಂಚೆ ಎಲ್ಲ ಅದೆಲ್ಲ ಇಲ್ಲ, ಗುಪ್ತವಾಗಿ ಈ ಇಲ್ಲಿ ಮಾಡುವುದು ಈ ಇದಕ್ಕೆ ಗುರುತು ಬರುವುದಿಲ್ಲ ಅಂತ ಹೇಳ್ತಾರೆ. ಆ ಥರ ಗುಪ್ತ ದಾನ, ವಿನಮ್ರ ದಾನ ನಮ್ಮ ಭಾರತ ಸನಾತನ ಧರ್ಮದಲ್ಲಿ. ಇಲ್ಲಿ ದೇವಸ್ಥಾನಗಳೆಲ್ಲ ಧರ್ಮ ಪ್ರಚಾರ ಇರಬೇಕು. ಯಾರೆಲ್ಲ ಸಣ್ಣ ಹುಡುಗರಿದ್ದಾರೋ ಅವರಿಗೆಲ್ಲ ಹಿಂದೂ ಧರ್ಮ ಪ್ರಚಾರ ಪಠ್ಯಕ್ರಮವನ್ನು ತಯಾರು ಮಾಡಿ ನಮ್ಮ ಪಂಚಾಂಗ ಏನು, ಅಷ್ಟ ದಿಕ್ಪಾಲಕರು ಇವರು,
ಪುರಾಣಗಳೇನು, ರಾಮಾಯಣ ಏನು, ಇದೆಲ್ಲ ನಾವು ಪ್ರಚಾರ ಮಾಡಬೇಕು. ಶನಿವಾರ ರವಿವಾರದಲ್ಲಿ ರಜಾ ಸಮಯದಲ್ಲಿ ಹಾಲು ಚೆನ್ನಾಗಿ ಮಾಡಿದ್ದೀರಿ, ಇಲ್ಲೇ ಕಾಲೇಜು ಆ ಥರ. ಇಲ್ಲಿ ನಮ್ಮ ಹಿಂದೂ ಧರ್ಮ ಪ್ರಚಾರ ಪ್ರತಿ ಮಂದಿರದಲ್ಲಿ ಇರಬೇಕು. ದೀಪೋತ್ಸವ ಯಾವ ಥರ ಮಾಡಬಹುದು, ಕಾರ್ತಿಕ ಮಾಸ ಏನು, ಶ್ರಾವಣ ಮಾಸ ಏನು, ಚೈತ್ರ ಮಾಸದಲ್ಲಿ ಯುಗಾದಿ ಯಾವ ಥರ ಮಾಡಬೇಕು, ಪ್ರದೋಷ ಸಮಯ ವಿಶೇಷ ಏನು ಮಾಡಬೇಕು, ನಂದಿಗೇಶ್ವರಕ್ಕೆ ಅಲಂಕಾರ ಯಾವ ಥರ ಮಾಡುವುದು, ಇದೆಲ್ಲ ನಾವು ಹಿಂದೂ ಧರ್ಮ ಪ್ರಚಾರ ಕೇಂದ್ರವಾಗಿ ನಾವು ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಪಠ್ಯಕ್ರಮವನ್ನು ತಯಾರು ಮಾಡಿ ನಾವು ಒಂದು ಕಾರ್ಯಕ್ರಮ ತಯಾರು ಮಾಡ್ತಾ ಇದ್ದೀವಿ. ಆಮೇಲೆ ಅವರು IAS ಆಫೀಸರ್ಗೆ ಹೇಳ್ತೀವಿ. ಅವ್ರಿಗೆ ಒಂದು ಪುಸ್ತಕ ನಾವು ಕೊಟ್ಟಿದ್ದೀವಿ, ವೃಕ್ಷಾರೋಪಣ ಅಂತ. ತಿರುಪತಿಯಲ್ಲಿ ಇಲ್ಲಿ ಒಬ್ಬರು ಗವರ್ನರಾಗಿ ಮುಂಚೆ ಕೆಲಸ ಮಾಡಿದರು, ರಾಮೇಶ್ವರ ಠಾಕೂರ್ ಅಂತ ಒಬ್ಬರು. ಅವರು ಕಂಚಿ ಸ್ವಾಮಿಗಳ ಪರಮ ಭಕ್ತರು. ಅವರು ವೇದಿಕ್ ಯೂನಿವರ್ಸಿಟಿ ಅಂತ ಆಂಧ್ರ ಪ್ರದೇಶದಲ್ಲಿ ಶುರು ಮಾಡಿದರು. ಅಲ್ಲಿ ಕೂಡ ಅವರು ಗವರ್ನರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಕೂಡ ಅವರು ಬಜೆಟಲ್ಲಿ ಸಂಸ್ಕೃತಕ್ಕೋಸ್ಕರವಾಗಿ 5 ಕೋಟಿ ರೂಪಾಯಿ ಅದು ಘೋಷಣೆ ಮಾಡುವುದಕ್ಕೆ ಚೀಫ್ ಮಿನಿಸ್ಟರ್ಗೆ ಆ ಸಮಯ ಯಡಿಯೂರಪ್ಪ ಅವ್ರಿಗೆ ಹೇಳಿದ್ದಾರೆ, ರಾಮೇಶ್ವರ ಠಾಕೂರ್ ಅವರು. ವೇದಿಕ್ ಯೂನಿವರ್ಸಿಟಿ ಅವರು ಶುರು ಮಾಡಿದರು ತಿರುಪತಿಯಲ್ಲಿ. ಆ ತಿರುಪತಿಯಲ್ಲಿ ವೇದಿಕ್ ಯೂನಿವರ್ಸಿಟಿ ಪರವಾಗಿ ಈ ವೃಕ್ಷಾರೋಪಣ ಕಾರ್ಯಕ್ರಮ ಪುಸ್ತಕವನ್ನು ಆವಿಷ್ಕರಣ ಮಾಡಿದ್ದಾರೆ. ಅದು ಕನ್ನಡ ಭಾಷೆಯಲ್ಲಿ ತರ್ಜುಮಾ ಮಾಡಿ ಭಾಷಾಂತರ ಅನುವಾದ ಮಾಡಿ ಆಮೇಲೆ ಗ್ರಾಮಗಳಿಗೆ ಕೊಡಬೇಕು. ಇಲ್ಲಿ ಪಾರ್ಕ್ ಇಲ್ಲಿದೆಯೋ, ನಾವು ಇಲ್ಲಿ ಪ್ರದರ್ಶನ ಮಾಡುವಾಗ ನೋಡಿದ್ದೀವಿ ಒಂದು ಪುರಾತನ ಬಿಲ್ಲು ವೃಕ್ಷ. ಅದು ಅಲ್ಲಿ ದೇವಸ್ಥಾನಗಳಲ್ಲಿ ಸ್ಥಳವೃಕ್ಷ ಅಂತ ಒಂದು ಇದೆ. ಕಂಚಿ ಶಿವಕಂಚಿಯಲ್ಲಿ ಅದು ಏಕಾಂಬರೇಶ್ವರ ಒಂದು ಇದು ಏನು ಮಾಡ್ತಾರೆ, ಅದು ಮಾಮರ್ದಳ ಸೊಲ್ಲದೆ ಮಾಂಬಳ ಮಾವಿನಹಳ್ಳಿ ಅದಿದೆ. ಆ ಥರ ಒಂದೊಂದು ದೇವಸ್ಥಾನಕ್ಕೆ ಒಂದು ಸ್ಥಳವೃಕ್ಷ ಇದೆ. ಇಲ್ಲಿ ನಿಮ್ಮ ನಗರೇಶ್ವರ ದೇವಸ್ಥಾನದಲ್ಲಿ ಬಿಲ್ವ ವೃಕ್ಷ, ವೃಕ್ಷೋಥ ಬಿಲ್ವಃ, ಐಶ್ವರ್ಯಕ್ಕೆ ಪ್ರತೀಕ ಬಿಲ್ವ. ಶ್ರೀ ಸೂಕ್ತ ಹೋಮ ಎಲ್ಲ ಮಾಡ್ತಾರೆ, ಬಿಲ್ವ ಫಲ ತಗೊಂಡು ಆ ಥರ ಏಕಬಿಲ್ವಂ ಶಿವಾರ್ಪಣಂ. ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನು ಉದ್ಯಾನವನ ಇದೆ ಅಲ್ಲೆಲ್ಲ ಪೂಜೆಗೂ ಉಪಯೋಗವಾದ ವೃಕ್ಷಗಳೆಲ್ಲ ನಾವು ವೃಕ್ಷಾರೋಪಣ ಮಾಡಬೇಕು. ಔದುಂಬರ, ಅಶ್ವತ್ಥ, ಇದು ಬಿಲ್ವ ವೃಕ್ಷ ತಲ ವೃಕ್ಷಾರೋಪಣ ಮಾಡಿ. ದೇವಸ್ಥಾನಗಳು ಭಾಳ ಇದೆ ನಗರದಲ್ಲಿ. ನಮ್ಮ ಹಿಂದೂ ಧರ್ಮ ಪ್ರಾಶಸ್ತ್ಯ ಏನು, ಇದೆಲ್ಲ ನಾವು ಪಾಠ್ಯಕ್ರಮ ಸಿಲಬಸ್ ಮಾಡಿ ಬೊಟ್ಟು ಇರಬೇಕು. ಜುಟ್ಟು, ಬೊಟ್ಟು, ಕಟ್ಟು ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಇದೆಲ್ಲ ನಾವು ಆಚರಣೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಇದು ಆದರ್ಶವಾಗಿದ್ದು ಇಲ್ಲಿ ನಾವು ಹೇಳ್ತೀವಿ, ಪಾಠ್ಯಕ್ರಮ ಎಲ್ಲ ಅವ್ರಿಗೆ ಹೇಳ್ತೀವಿ. ಆ ಥರ ಶನಿವಾರ ರವಿವಾರದಲ್ಲಿ ಹಿಂದೂ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ರಾಮಕೋಟಿ ಶಿವಕೋಟಿ ಅವರೆಲ್ಲ ಲೇಖನ ಯಜ್ಞ ಭಗವದ್ಗೀತ ಇದೆಲ್ಲ ಕಲಿತುಕೊಂಡು ಧರ್ಮೋ ರಕ್ಷತಿ ರಕ್ಷಿತ. ನಾವು ಆಂಧ್ರ ದೇಶ ಎಲ್ಲ ನೋಡಿಕೊಂಡು ಬಂದಿದ್ದೀವಿ. ಕಾಕಿನಾಡ, ವಿಶಾಖಪಟ್ಟಣಮು, ಗೋದಾವರಿ, ಕೃಷ್ಣ ಎಲ್ಲ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋಗಿ ಅಲ್ಲಿದ್ದು ಬರ್ತೀವಿ. ಇಲ್ಲಿದ್ದು ವಾಪಸ್ಸು ತೆಲಂಗಾಣ ಹೋಗ್ತೀವಿ. ಮಧ್ಯ ಮಾರ್ಗದಲ್ಲಿ ಒಂದೇ ದಿವಸ ಮಲ್ಲೇಶ್ವರ ಶಂಕರ ಮಠ ನೋಡಿಕೊಳ್ಳೋಸ್ಕರವಾಗಿ ನಾವು ಬಂದೀವಿ. ಇದು ಮುಂಚೆ ಇವರೆಲ್ಲ ಬಂದಿದ್ದಾರೆ, ಚೆನ್ನೈ ಎಲ್ಲ ಬಂದು ಸಮಯದಲ್ಲಿ ನಮ್ಮ ಕಡೆ ಬಂದು ಆಶೀರ್ವಚನ ತಗೊಂಡಿದ್ದಾರೆ ಇವರು. ನಗರೇಶ್ವರ ದೇವಸ್ಥಾನ ಕಮಿಟಿ, ನಿಮ್ಮ ಜೀವಿತದಲ್ಲಿ ಈಶ್ವರ ಭಕ್ತಿ, ಸದಾಚಾರ ಮತ್ತು ಪ್ರಜಾಸೇವೆ ಮಾಡಿಕೊಂಡು ಎಲ್ಲರಿಗೂ ಸುಖ ಶಾಂತಿ ಸತ್ಸಂತಾನ ಸೌಭಾಗ್ಯ ಎಲ್ಲ ಇರಬೇಕಂತ. ದೇಹಿ ಸೌಭಾಗ್ಯಂ ಆರೋಗ್ಯಂ, ದೇಹಿ ಮೇ ಪರಮಂ ಸುಖಂ, ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಯಶೋ ದೇಹಿ. ಆ ಥರ ಎಲ್ಲರಿಗೆ ಎಲ್ಲ ಸೌಭಾಗ್ಯ ಬರಬೇಕಂತ ನಗರೇಶ್ವರವನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಪಾರ್ವತಿ ಪದೇ, ಹರ ಹರ ಶಂಕರ ದೇವೇ ಶಂಕರ.